ನಮಸ್ಕಾರ ವಿದ್ಯಾರ್ಥಿಗಳೇ, ಕಲಿಕಾ ಚೇತರಿಕೆ ಕಾರ್ಯಕ್ರಮ 2022-23, ವಿಷಯ ವಿಜ್ಞಾನ, ತರಗತಿ 9, ಕಲಿಕಾ ಹಾಳೆಗಳ ವಿವರಣೆ ಮತ್ತು ವಿಶ್ಲೇಷಣೆ. ಈ ವಿಡಿಯೋದ ಮೂಲಕ ತಾವು ಕಲಿಕಾ ಹಾಳೆಯಲ್ಲಿ ಬರೆದಂತ ಉತ್ತರದ ಒಂದು ವಿಶ್ಲೇಷಣೆಯನ್ನು ಪಡೆಯಬಹುದು, ಜೊತೆಗೆ ಸ್ವಮೌಲ್ಯಮಾಪನ ಕೂಡ ಮಾಡಿಕೊಳ್ಳಬಹುದಾಗಿದೆ. ಈ ವಿಡಿಯೋದಲ್ಲಿ ಕಲಿಕಾ ಫಲ 3 ನಮ್ಮ ಸುತ್ತಮುತ್ತಲಿನ ಬದಲಾವಣೆಗಳನ್ನು ಭೌತ ಮತ್ತು ರಾಸಾಯನಿಕ ಬದಲಾವಣೆಗಳೆಂದು ವರ್ಗೀಕರಿಸುವರು ಮತ್ತು ಕಾರಣಗಳನ್ನು ತಿಳಿಯುವರು. ಈ ಕುರಿತು ಇಲ್ಲಿ ಕೊಟ್ಟಿರುವಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನು ವಿಶ್ಲೇಷಣೆ ಮಾಡೋಣ. ಮೊದಲಿಗೆ ಚಟುವಟಿಕೆ 2.3.1, ತುಕ್ಕು ಹಿಡಿದಿರುವ ಮೊಳೆ ಮತ್ತು ಆವಿಯಾಗುತ್ತಿರುವ ನೀರು, ಈ ಎರಡರ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ತುಕ್ಕು ಹಿಡಿದಿರುವ ಮೊಳೆ ಅಂದರೆ ರಾಸಾಯನಿಕ ಬದಲಾವಣೆ ಆಗಿದೆ, ಆವಿಯಾಗುತ್ತಿರುವ ನೀರು ಅಂದರೆ ಅಲ್ಲಿ ಭೌತ ಬದಲಾವಣೆ ಆಗಿದೆ. ನಂತರ ಆವಿಯಾಗುತ್ತಿರುವ ನೀರು ಎಂತಹ ಬದಲಾವಣೆ ಅಂತ ಕೇಳಿದ್ದಾರೆ. ಆವಿಯಾಗುತ್ತಿರುವ ನೀರು ಭೌತ ಬದಲಾವಣೆ. ಆವಿಯನ್ನು ತಣ್ಣಗೆ ಮಾಡುವುದರಿಂದ ನೀರು ಪಡೆಯಬಹುದೇ ಅಂತ ಕೇಳಿದ್ದಾರೆ. ಸೊ ಆವಿಯನ್ನು ತಣ್ಣಗೆ ಮಾಡುವುದರಿಂದ ನೀರನ್ನ ಪಡೆಯಬಹುದು ಅಂತ ಬರೀಬೇಕು. ತುಕ್ಕು ಹಿಡಿದಿರುವ ಮೊಳೆಯಲ್ಲಿ ತುಕ್ಕು ಮತ್ತು ಮೊಳೆಯ ನಡುವಿನ ವ್ಯತ್ಯಾಸವೇನು ಅಂತ ಕೇಳಿದ್ದಾರೆ. ಇಲ್ಲಿ ಮೊಳೆ ಒಂದು ಧಾತುವಾಗಿದೆ, ಅದು ಕಬ್ಬಿಣ. ನಂತರ ತುಕ್ಕು ಒಂದು ಸಂಯುಕ್ತ ಪದಾರ್ಥ ಆಗಿದೆ, ಅದು ಕಬ್ಬಿಣದ ಜಲೀಯ ಆಕ್ಸೈಡ್. ಚಟುವಟಿಕೆ 2.3.2, ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಬರುವಂತಹ ಪ್ರಮುಖ ಅಂಶಗಳನ್ನು ಮತ್ತು ಅದು ಭೌತ ಬದಲಾವಣೆನೋ ರಾಸಾಯನಿಕ ಬದಲಾವಣೆನೋ ಅಂತ ಬರೀಬೇಕು. ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ, ಹಾಲಿನಿಂದ ಮೊಸರು ಗಟ್ಟಿಯಾಗಿದೆ, ರುಚಿಯಲ್ಲಿ ಬದಲಾವಣೆ ಆಗತ್ತೆ, ಇದು ರಾಸಾಯನಿಕ ಬದಲಾವಣೆ. ಕಬ್ಬಿಣವನ್ನು ಬಗ್ಗಿಸುವುದು, ಇಲ್ಲಿ ಏನಾಗತ್ತೆ, ಅದರ ಆಕಾರದಲ್ಲಿ ಬದಲಾವಣೆ ಆಗತ್ತೆ ಅಂತ ಇಲ್ಲಿ ತಾವು ಬರೀಬೇಕು. ನಂತರ ಇದು ಭೌತ ಬದಲಾವಣೆ. ಅಗರ್ಬತ್ತಿ ಉರಿಸುವುದು ಅಂತ ಕೊಟ್ಟಿದ್ದಾರೆ. ಅಗರ್ಬತ್ತಿ ಉರಿಸುವುದು ಪ್ರಮುಖ ಅಂಶ ಏನಂದ್ರೆ, ಅಗರ್ಬತ್ತಿ ಅಲ್ಲಿ ನಾವು ವಾಸನೆಯನ್ನ ಗ್ರಹಿಸ್ತೇವೆ, ಅಗರ್ಬತ್ತಿಯ ದ್ರವ್ಯಗಳು ವಿಸರಣೆಯನ್ನ ಹೊಂದದೆ ನಂತರ ಅಗರ್ಬತ್ತಿ ಬೂದಿಯಾಗುತ್ತದೆ ಅಂತ ಇಲ್ಲಿ ಬರಿಬೇಕು. ಇದೊಂದು ರಾಸಾಯನಿಕ ಬದಲಾವಣೆ. ಮೇಣಬತ್ತಿಯ ಕರಗುವಿಕೆ, ಇಲ್ಲಿ ಪ್ರಮುಖ ಬದಲಾವಣೆಯ ಅಂಶಗಳು ಅಂದರೆ, ಮೇಣದ ಬತ್ತಿ ಕರಗ್ತದೆ, ಘನ ಇದ್ದದ್ದು ದ್ರವ ರೂಪಕ್ಕೆ ಬರುತ್ತೆ, ನಂತರ ಅಲ್ಲಿ ಮೇಣದ ಬತ್ತಿಯನ್ನು ಉರಿಸಿದ್ರೆ ಬೆಳಕು, ಶಾಖ ಮತ್ತು ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಉತ್ಪತ್ತಿಯಾಗುತ್ತದೆ ಅಂತ ಇಲ್ಲಿ ಬರೀಬೇಕಾಗತ್ತೆ. ಇದು ಭೌತ ಬದಲಾವಣೆ ಮತ್ತೆ ರಾಸಾಯನಿಕ ಬದಲಾವಣೆ ಎರಡನ್ನೂ ಕೂಡ ಇಲ್ಲಿ ನಾವು ಕಾಣಬಹುದು. ಮೇಣ ಕರಗಿ ದ್ರವ ರೂಪಕ್ಕೆ ಬರುವುದು ಭೌತ ಬದಲಾವಣೆ, ಅದು ಉರಿದು ಬೆಳಕು, ಶಾಖ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅನ್ನು ಬಿಡುಗಡೆ ಮಾಡುವುದು ಒಂದು ರಾಸಾಯನಿಕ ಬದಲಾವಣೆ ಆಗಿದೆ. ಕಾಗದ ಸುಡುವುದು, ಕಾಗದ ಸುಟ್ಟಾಗ ಕಾಗದ ಏನಾಗತ್ತೆ, ಇಂಗಾಲವಾಗಿ ಪರಿವರ್ತನೆ ಆಗತ್ತೆ, ಬೂದಿ ಉಂಟಾಗುತ್ತದೆ ಅಂತ ಇಲ್ಲಿ ಬರೀಬೇಕು. ನಂತರ ಇದೊಂದು ರಾಸಾಯನಿಕ ಬದಲಾವಣೆ. ಗೋಡೆಗೆ ಸುಣ್ಣ ಹೊಡೆಯುವುದು ಅಂತ ಕೊಟ್ಟಿದ್ದಾರೆ. ಗೋಡೆಗೆ ಸುಣ್ಣ ಹೊಡೆದಾಗ ಆ ಸುಣ್ಣದ ನೀರು ಬೆಳ್ಳಗೆ ಆಗತ್ತೆ, ಇದೊಂದು ರಾಸಾಯನಿಕ ಬದಲಾವಣೆ. ಯಾಕಂದ್ರೆ ಕ್ಯಾಲ್ಸಿಯಂ ಹೈಡ್ರಾಕ್ಸೈಡ್ ಇದ್ದದ್ದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಆಗತ್ತೆ. ಕಾಗದವನ್ನ ಮುದುಡುವುದು ಅಂತ ಕೊಟ್ಟಿದ್ದಾರೆ. ಕಾಗದವನ್ನ ಮುದುಡಿದಾಗ ಅದರ ಒಂದು ಆಕಾರ ಗಾತ್ರ ಬದಲಾಗುತ್ತದೆ ಅಂತ ಇಲ್ಲಿ ಬರೀಬೇಕು. ಇದೊಂದು ಭೌತ ಬದಲಾವಣೆ. ಚಟುವಟಿಕೆ 2.3.3, ಈ ಕೆಳಗಿನ ನಕ್ಷೆ ಪೂರ್ಣಗೊಳಿಸಿ ಅಂತ ಹೇಳಿದ್ದಾರೆ. ದ್ರವ್ಯವನ್ನ ನಾವು ಶುದ್ಧ ವಸ್ತು ಮತ್ತು ಮಿಶ್ರಣಗಳು ಅಂತ ಎರಡು ವಿಧಗಳಲ್ಲಿ ವಿಂಗಡಿಸಬಹುದು. ನಂತರ ಶುದ್ಧ ವಸ್ತುವನ್ನ ನಾವು ಧಾತುಗಳು ಮತ್ತು ಸಂಯುಕ್ತಗಳಂತ ವಿಂಗಡಿಸಬಹುದು. ಮಿಶ್ರಣಗಳನ್ನ ಸಮರೂಪ ಮಿಶ್ರಣ ಮತ್ತು ಅಸಮರೂಪ ಮಿಶ್ರಣ ಅಥವಾ ಸಮರೂಪವಲ್ಲದ ಮಿಶ್ರಣ ಅಂತ ವಿಧಗಳನ್ನಾಗಿ ಮಾಡಬಹುದು. ಧಾತುಗಳಿಗೆ ಉದಾಹರಣೆ ಯಾವ್ದು ಕೊಡಬಹುದು, ತಾಮ್ರ, ಆಕ್ಸಿಜನ್, ಕಬ್ಬಿಣ, ಪಾದರಸ ಇವೆಲ್ಲ ಧಾತುಗಳಿಗೆ ಉದಾಹರಣೆ. ಸಂಯುಕ್ತಗಳಿಗೆ ಉದಾಹರಣೆ ಯಾವುದು, ನೀರು, ಮಿಥೇನ್, ಸಕ್ಕರೆ, ಉಪ್ಪು ಸಂಯುಕ್ತಗಳಿಗೆ ಉದಾಹರಣೆ. ಸಮರೂಪ ಮಿಶ್ರಣಗಳಿಗೆ ಉದಾಹರಣೆಗಳನ್ನು ಕೊಡಬೇಕಂದ್ರೆ ನೀರಿನ ದ್ರಾವಣ, ಹಾಲು ಮತ್ತು ನೀರಿನ ಮಿಶ್ರಣ. ಅಸಮರೂಪ ಮಿಶ್ರಣಗಳಿಗೆ ಉದಾಹರಣೆ ಕೊಡಬೇಕಂದ್ರೆ ಕಲ್ಲು ಮತ್ತು ಮಣ್ಣಿನ ಮಿಶ್ರಣ, ಎಣ್ಣೆ ಮತ್ತು ನೀರಿನ ಮಿಶ್ರಣ. ಸೊ ಇದೇ ರೀತಿ ಎಲ್ಲ ಪಾಠದ ಕಲಿಕಾ ಫಲಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೇನೆ. ತಾವು ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಇಷ್ಟ ಆದ್ರೆ ಲೈಕ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.